ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೆಲ್ಲರಿಗೂ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುವನಾಗಿರುತ್ತೇನೆ. ಬನ್ನಿರಿ, ಇವತ್ತಿನ ಧ್ಯಾನಕ್ಕಾಗಿ ನಾವು ಸತ್ಯವೇದದಿಂದ ಯಾಕೋಬ 4:10 ಅನ್ನು ಓದಿಕೊಳ್ಳೋಣ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ. ಹೌದು, ಇವತ್ತು ನಾನು ಮಾತನಾಡುವಂತ ವಿಷಯ ತಗ್ಗಿಸಿಕೊಳ್ಳುವವರನ್ನು ದೇವರು ಮೇಲಕ್ಕೆ ತರುತ್ತಾನೆ ಎಂಬುದಾಗಿ ವಾಕ್ಯ ಹೇಳುವಂತದ್ದಾಗಿದೆ. ಹೌದು, ಅನೇಕ ಸಾರಿ ನಾವು ಬೇರೆಯವರನ್ನು ಮೇಲಕ್ಕೆ ತರಲು ಪ್ರಯತ್ನಿಸಿ ನಾವು ಸೋತಿರಬಹುದು. ನಮ್ಮ ಹಣದಿಂದ, ನಮ್ಮ ಜ್ಞಾನದಿಂದ, ನಮ್ಮ ಬುದ್ಧಿಯಿಂದ ಮತ್ತು ನಮ್ಮ ವಿದ್ಯೆಯಿಂದ ಅನೇಕರನ್ನು ಮೇಲಕ್ಕೆ ತರಲು ಸೋತಿರಬಹುದು. ಆದರೆ ಇವ್ಯಾವೂ ಸಹ ನಮ್ಮನ್ನು ಮೇಲಕ್ಕೆ ತರಲು ಸಾಧ್ಯವಿಲ್ಲ. ಹಾಗಾದರೆ ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ದೇವರು ಮೇಲಕ್ಕೆ ತರುತ್ತಾನೆ ಎಂಬುದಾಗಿ ವಾಕ್ಯ ತಿಳಿಸುವಂತದ್ದಾಗಿದೆ. ಬನ್ನಿರಿ, ಕೆಲವರು ತಮ್ಮನ್ನು ತಾವು ತಗ್ಗಿಸಿಕೊಂಡಿದ್ದರಿಂದ ದೇವರು ಹೇಗೆ ಮೇಲೆತ್ತಿದನು ಎಂಬುದಾಗಿ ಕೆಲ ವ್ಯಕ್ತಿಗಳ ಉದಾಹರಣೆಯಿಂದ ನಾವು ತಿಳಿದುಕೊಳ್ಳೋಣ. ಯೋಸೇಫನ ಜೀವಿತವನ್ನು ನಾವು ಓದಿ ನೋಡುವಾಗ, ಆದಿಕಾಂಡ 41ನೇ ಅಧ್ಯಾಯವನ್ನು ಓದಿ ನೋಡುವಾಗ, ಯೋಸೇಫನು ಸೆರೆಮನೆಯಲ್ಲಿ ಇದ್ದಾನೆ. ಈ ಕಡೆ ಐಗುಪ್ತ ದೇಶದ ಅರಸನಿಗೆ ಒಂದು ಕನಸು ಬೀಳುತ್ತದೆ. ಆ ಕನಸಿನ ಅರ್ಥವನ್ನು ಹೇಳುವುದಕ್ಕಾಗಿ ಆತನು ಯೋಸೇಫನನ್ನು ಕರೆಸುವುದನ್ನು ನಾವು ನೋಡ್ತೇವೆ. ಯೋಸೇಫನು ಈಗ ರಾಜನ ಮುಂದೆ ಬಂದು ನಿಂತುಕೊಂಡಿದ್ದಾನೆ. ಆಗ ರಾಜನು ಹೇಳ್ತಾ ಇದ್ದಾನೆ, ನೀನು ಕನಸನ್ನು ಕೇಳುತ್ತಲೇ ಉತ್ತರವನ್ನು ಹೇಳಬಲ್ಲೆ ಎಂಬುದಾಗಿ ನಾ ಕೇಳಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. ಆದರೆ ಆದಿಕಾಂಡ 41:16 ಯೋಸೇಫನು ಹೀಗೆ ಹೇಳುತ್ತಾನೆ, ನನ್ನಲ್ಲಿ ಅಂಥ ಸಾಮರ್ಥ್ಯ ಇಲ್ಲ, ಆದರೆ ದೇವರು ಪರೋಹನಿಗೆ ಶುಭಕರವಾದದ್ದನ್ನು ತಿಳಿಸಬಲ್ಲನು ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ದೇವರನ್ನು ಮೇಲೆತ್ತುವುದನ್ನು ನಾವು ನೋಡ್ತೇವೆ. ಹೌದು ಪ್ರಿಯರೇ, ಪರೋಹನು ಅಲ್ಲಿ ಹೇಳ್ತಾನೆ, ನೀನು ಕನಸಿನ ಅರ್ಥವನ್ನು ಹೇಳಬಲ್ಲೆ ಎಂಬುದಾಗಿ. ಹೌದು, ನಾನು ಹೇಳುವುದಿಲ್ಲ, ಅದು ನನ್ನಿಂದ ಸಾಧ್ಯವಿಲ್ಲ, ನನ್ನಲ್ಲಿ ಆ ಸಾಮರ್ಥ್ಯವಿಲ್ಲ, ಆದರೆ ದೇವರು ನಿನಗೆ ಶುಭಕರವಾದದನ್ನು ಕೊಡಬಲ್ಲನು ಎಂಬುದಾಗಿ ಅಲ್ಲಿ ರಾಜನಿಗೆ ಯೋಸೇಫನು ಹೇಳುವುದನ್ನು ನೋಡ್ತೇವೆ. ಯೋಸೇಫನು ಸಂಪೂರ್ಣವಾಗಿ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೆ, ದೇವರನ್ನು ಮೇಲೆತ್ತುವುದನ್ನು ನಾವು ನೋಡುತ್ತೇವೆ. ಒಂದು ವೇಳೆ ಆ ಸ್ಥಾನದಲ್ಲಿ ನಾವಿದ್ದರೆ ನಾವು ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುತ್ತಾ ಇದ್ದೀವಿ. ಹೌದು, ನನ್ನಿಂದಲೇ ಎಂಬುದಾಗಿ ಹೇಳ್ತಾ ಇದ್ದೀವಿ, ನಾನು ಮಾಡಿದ್ವಿ ಎಂಬುದಾಗಿ ಹೇಳ್ತಿದ್ದೀವಿ, ನಾನು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಎಂಬುದಾಗಿ ನಾವು ಅನೇಕರ ಮುಂದೆ ನಮ್ಮನ್ನು ಹೆಚ್ಚಿಸಿಕೊಳ್ತಾ ಇದ್ದೀವಿ. ಆದರೆ ಯೋಸೇಫನು ಎಲ್ಲಿಯೂ ಸಹ ತನ್ನನ್ನು ಹೆಚ್ಚಿಸಿಕೊಳ್ಳದೆ ಇದು ನನ್ನಿಂದ ಅಲ್ಲ ದೇವರಿಂದ ಎಂಬುದಾಗಿ ಆತನು ಹೇಳುತ್ತಾನೆ. ಆಗ ಫರೋಹನ ಕನಸನ್ನು ಹೇಳ್ತಾನೆ. ಆ ಕನಸಿನ ಅರ್ಥವನ್ನು ಯೋಸೇಫನು ಹೇಳುವಾಗ 7 ಬರಗಾಲ ಬರ್ತದೆ, 7 ಸಮೃದ್ಧಿಯ ಕಾಲ ಬರ್ತದೆ, ಹಾಗಾದರೆ ಇದರನ್ನು ನೀನು ಒಬ್ಬ ಜ್ಞಾನವಂತನನ್ನು ನೇಮಿಸಿಕೋ ಎಂಬುದಾಗಿ ಯೋಸೇಫನು ಅರಸನಿಗೆ ಹೇಳ್ತಾನೆ. ಆಗ ಅರಸನು, ನಿನ್ನಲ್ಲಿ ದೇವರಾತ್ಮ ಇದೆ, ನಿನ್ನಲ್ಲಿ ದೇವರಿದ್ದಾನೆ, ನೀನೇ ಈ ನನ್ನ ದೇಶಕ್ಕೆ ಅಧಿಕಾರಿಯಾಗಿರು ಎಂಬುದಾಗಿ ಆತನನ್ನು ನೇಮಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಹೌದು, ಯೋಸೇಫನನ್ನು ನಾವು ನೋಡ್ತೇವೆ, ಅರಸನು ಐಗುಪ್ತದಲ್ಲಿ ಆತನ 2ನೇ ಸ್ಥಾನದಲ್ಲಿ ನೇಮಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಫರೋಹನನ್ನು ಬಿಟ್ಟರೆ ನೆಕ್ಸ್ಟು ಯೋಸೇಫನೇ. ಹಾಗಾದರೆ ಯೋಸೇಫನು ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದರಿಂದ ದೇವರು ಅವನನ್ನು ಐಗುಪ್ತ ದೇಶದಲ್ಲಿ ಮೇಲೆ ಎತ್ತಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆತನ ದೇಶಕ್ಕೆ ಪ್ರಧಾನಮಂತ್ರಿಯಾದನು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು, ಅರಸನನ್ನು ಬಿಟ್ಟರೆ 2ನೇ ಸ್ಥಾನಕ್ಕೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಕಾರಣ, ಆತನು ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದರಿಂದ. 2ನೇದಾಗಿ ದಾನಿಯೇಲನ ಉದಾಹರಣೆಯನ್ನು ನಾವು ನೋಡುವಾಗ, ದಾನಿಯೇಲ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬಿದ್ದಿರ್ತದೆ. ಆ ಕನಸಿನ ಅರ್ಥವನ್ನು ಹೇಳುವುದಕ್ಕಾಗಿ ಎಲ್ಲ ಮಾಟಗಾರನ್ನ, ಆಮೇಲೆ ಶಕುನದವರನ್ನ ಮತ್ತು ವಿದ್ವಾಂಸರನ್ನ ಕರೆಸಿರ್ತಾನೆ. ನೀವು ಈ ಕನಸಿನ ಅರ್ಥವನ್ನು ಹೇಳಿದರೆ ನಾನು ನಿಮಗೆ ಬಹುಮಾನ ಕೊಡ್ತೀನಿ ಎಂಬುದಾಗಿ. ಆದರೆ ಅವರು ಯಾರೂ ಸಹ ಆ ಕನಸಿನ ಅರ್ಥವನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಆಗ ಅರಸನು ಇವರನ್ನು ಕೊಲ್ಲಬೇಕು ಎಂಬುದಾಗಿ ಹೇಳ್ತಾನೆ, ಆಜ್ಞೆಯನ್ನು ಹೊರಡಿಸ್ತಾನೆ. ಅದರಲ್ಲಿ ದಾನಿಯೇಲನ, ಶದ್ರಕ್ ಮೇಶಕ್ ಅಬೇದ್ನೆಗೋನನ್ನು ಕೊಲ್ಲಬೇಕು ಎಂಬುದಾಗಿ ಆಜ್ಞೆ ಹೊರಡಿಸ್ತಾನೆ. ಈ ವಿಷಯ ದಾನಿಯೇಲನಿಗೆ ಗೊತ್ತಾದಾಗ ಅವನು ಮತ್ತು 3 ಸ್ನೇಹಿತರು ದೇವರ ಮುಂದೆ ತಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿ ದೇವರನ್ನ ಸ್ತುತಿಸಿ, ದೇವರೇ ಜ್ಞಾನವನ್ನು ಕೊಡು, ತಿಳುವಳಿಕೆಯನ್ನು ಕೊಡು, ವಿವೇಕವನ್ನು ಕೊಡು ಅಂತ ಹೇಳಿ ಅವರು ಪ್ರಾರ್ಥಿಸಿದರು. ಆಗ ದಾನಿಯೇಲನು ಅಲ್ಲಿ ಯಾರನ್ನು ಕೊಲ್ಲಬೇಕೆಂಬುದಾಗಿ ಅರಸನು ನೇಮಿಸಿದ್ದನೋ
ಅರೋಕ್ಯನ ಬಳಿಗೆ ಹೋಗಿ ದಾನಿಯೇಲನು ಹೇಳ್ತಾನೆ ನನ್ನನ್ನು ಅರಸನ ಮುಂದೆ ಬಿಡು ಎಂಬುದಾಗಿ. ಆಗ ಅರಸನ ಮುಂದೆ ನಿಂತುಕೊಂಡು ದಾನಿಯೇಲನು ಹೀಗೆ ಹೇಳ್ತಾನೆ, ರಾಜನೇ ಕೇಳು, ವಿದ್ವಾಂಸರಾಗಲಿ ಮಾಟಗಾರರಾಗಲಿ ಜೋಯಿಸರಾಗಲಿ ಶಕುನದವರಾಗಲಿ ಯಾರು ಇದರ ಅರ್ಥವನ್ನು ತಿಳಿಸಬಲ್ಲರು? ಇದರ ಅರ್ಥವನ್ನು ತಿಳಿಸಬಲ್ಲವನು ಒಬ್ಬನೇ, ದೇವರು. ಆತನು ಪರಲೋಕದಲ್ಲಿ ಇದ್ದಾನೆ. ಆತನು ಇಲ್ಲಿಯೂ ಸಹ ದಾನಿಯೇಲನ ನೋಡುವಾಗ ತನ್ನನ್ನು ತಾನು ತಗ್ಗಿಸಿಕೊಳ್ತಾನೆ, ದೇವರನ್ನು ಮೇಲೆತ್ತಾನೆ, ಆ ಕನಸಿನ ಅರ್ಥವನ್ನು ಹೇಳ್ತಾನೆ. ಆ ಕನಸಿನ ಅರ್ಥ ನಿಜವೆಂದು ಗೊತ್ತಾಗ್ತದೆ. ಆಗ ದಾನಿಯೇಲನನ್ನು ನಾವು ನೋಡ್ತೇವೆ, ಅರಸನು ಏನು ಮಾಡ್ತಾನೆ ಅಂದರೆ ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ, ಮೇಲಕ್ಕೆ ಏರಿಸ್ತಾನೆ. ಹಾಗಾದರೆ ಯೋಸೇಫನು ತನ್ನನ್ನು ತಗ್ಗಿಸಿಕೊಂಡರು, ಅವನನ್ನು ಐಗುಪ್ತ ದೇಶದಲ್ಲಿ ದೇವರು ಮೇಲಕ್ಕೆತ್ತಿದನು. ಹಾಗೆ ದಾನಿಯೇಲನು ತನ್ನನ್ನು ತಣುಕಿಸಿಕೊಂಡರು, ಆತನನ್ನು ಬೆಬಿಲೋನಿನಲ್ಲಿ ದೇವರು ಮೇಲಕ್ಕೆತ್ತಿದನು. ಮರಿಯಳು ಸಹ ತನ್ನನ್ನು ತಾನು ತಗ್ಗಿಸಿಕೊಂಡಳು, ನಾನು ಕರ್ತನ ದಾಸಿ ಎಂಬುದಾಗಿ ತನ್ನನ್ನು ತಾ ತಗ್ಗಿಸಿಕೊಂಡಳು. ಅದಕ್ಕೆ ವಾಕ್ಯ ಹೇಳ್ತಾರೆ, ಅವಳನ್ನು ಧನ್ಯಳು ಎಂಬುದಾಗಿ ಕರೆಯಲ್ಪಟ್ಟರು. ನಾವು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ನಾವಿರುವ ಸ್ಥಳದಲ್ಲಿ ದೇವರು ನಮ್ಮನ್ನು ಮೇಲೆತ್ತವನಾಗಿದ್ದಾನೆ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಕರ್ತನಾದಂಥ ಯೇಸು ಸ್ವಾಮಿ, ನಿನಗೆ ಸ್ತೋತ್ರ. ತಗ್ಗಿಸಿಕೊಳ್ಳುವವರನ್ನು ಮೇಲೆ ಎತ್ತಿ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದಲ್ಲ, ಅದಕ್ಕಾಗಿ ಸ್ತೋತ್ರ. ಯೋಸೇಫನು ಫರೋಹನ ಮುಂದೆ ತನ್ನನ್ನು ತಗ್ಗಿಸಿಕೊಂಡನು ದೇವರೇ, ನಿನ್ನನ್ನು ಮೇಲೆತ್ತಿದ. ನೀನು ಅವನನ್ನು ಐಗುಪ್ತ ದೇಶದಲ್ಲಿ ಫರೋಹನ ನಂತರ ಎರಡನೇ ಸ್ಥಾನದಲ್ಲಿ ಆತನ ಇಟ್ಟಿಯಲ್ಲ, ಅದಕ್ಕಾಗಿ ಸ್ತೋತ್ರ. ದಾನಿಯೇಲನು ತನ್ನನ್ನು ತಾನು ತಗ್ಗಿಸಿಕೊಂಡು ನಿನ್ನನ್ನು ಮೇಲೆತ್ತಿದ ದೇವರೇ. ಆತನನ್ನು ಬೆಬಿಲೋನಿನಲ್ಲಿ ಕರ್ತನೆ ಒಂದು ಉತ್ತಮ ಸ್ಥಾನದಲ್ಲಿ ಇಟ್ಟಿಯಲ್ಲ, ಅದಕ್ಕಾಗಿ ಸ್ತೋತ್ರ. ಮರಿಯಳು ಸಹ ತನ್ನನ್ನು ತಾನು ತಗ್ಗಿಸಿಕೊಂಡಳು, ನಾನು ಕರ್ತನ ದಾಸಿ ಎಂಬುದಾಗಿ ತಗ್ಗಿಸಿಕೊಂಡಳು, ಅವಳನ್ನು ಧನ್ಯರು ಎಂಬುದಾಗಿ ವಾಕ್ಯ ಹೇಳುತ್ತದಲ್ಲ, ಅದಕ್ಕಾಗಿ ಸ್ತೋತ್ರ. ತಗ್ಗಿಸಿಕೊಳ್ಳುವವ್ರನ್ನ ಮೇಲೆತ್ತಿನಿ ಅಂತ ಹೇಳಿದ್ದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಯಾರ್ಯಾರು ನಿನ್ನ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೊಳ್ತಾರೋ ದೇವರೇ, ನೀನು ಅವ್ರನ್ನ ಮೇಲೆತ್ತುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು, ಬಲಪಡಿಸು. ಯೇಸುವಿನ ಹೆಸರಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ, ಆಮೇನ್.